ವೃಷಭ ರಾಶಿಯವರ ಗುಣ, ಸ್ವಭಾವ ಮತ್ತು ಫಲಗಳನ್ನು ಈಗ ನಾವು ನೋಡೋಣ. ಈ ರಾಶಿಯು ಕೃತಿಕಾ ನಕ್ಷತ್ರದ ಮೂರು ಭಾಗ ರೋಹಿಣಿ ಹಾಗೂ ಮೃಗಶಿರಾ ನಕ್ಷತ್ರಗಳ ಅರ್ಧ ಭಾಗಗಳನ್ನು ಹೊಂದಿದ್ದು ನೋಡಲು ಎತ್ತಿನಂತೆ ಕಾಣುವುದು. ಈ ರಾಶಿಯ ಪ್ರಭಾವಿ ಗ್ರಹ ಶುಕ್ರನಾಗಿದ್ದು ಮೂಲತತ್ವ ಭೂಮಿಯಾಗಿದೆ. ಈ ರಾಶಿಯು ಸ್ತ್ರೀಲಿಂಗ ಮತ್ತು ಋಣಾತ್ಮಕ ಗುಣಲಕ್ಷಣಗಳನ್ನು ಹೊಂದಿದೆ. ಈ ರಾಶಿಯ ಶುಭ ದಿಕ್ಕು ಪೂರ್ವ ಮತ್ತು ಉತ್ತರಗಳಾಗಿದ್ದು ಹಸಿರು ಅದೃಷ್ಟದ ಬಣ್ಣವಾಗಿದೆ. ವಜ್ರ ಇವರ ಅಮೂಲ್ಯ ರತ್ನವಾಗಿದೆ. ಶುಕ್ರವಾರ ಅದೃಷ್ಟ ದಿನವಾಗಿದ್ದು ಇವರ ಅದೃಷ್ಟ ಸಂಖ್ಯೆ 6. ಈ ರಾಶಿಯವರ ಜನನ ಸಮಯದಲ್ಲಿ ಸೂರ್ಯನು ವೃಷಭ ರಾಶಿಯಲ್ಲಿ ಭ್ರಮಣ ಮಾಡುತ್ತಿರುತ್ತಾನೆ. ವೃಷಭ ಎಂದರೆ ಎತ್ತು ಎಂದರ್ಥ. ಎತ್ತು ಪರಿಶ್ರಮದ ಪ್ರಾಣಿ, ಆದ್ದರಿಂದ ಈ ಜಾತಕದವರು ಹೆಚ್ಚು ಪರಿಶ್ರಮಿಗಳಾಗಿರುತ್ತಾರೆ. ಯಾವುದೇ ಕೆಲಸವನ್ನಾದರೂ ಧೈರ್ಯದಿಂದ ಮಾಡಿ ಸಫಲತೆಯನ್ನು ಪಡೆಯುತ್ತಾರೆ. ಇವರು ಸ್ವಭಾವತಃ ಕೋಪಿಷ್ಠರಲ್ಲ, ಆದರೆ ಕೋಪ ಬಂದರೆ ಬೇಗ ಶಾಂತರಾಗುವುದಿಲ್ಲ. ಇವರ ಇಚ್ಛಾಶಕ್ತಿ ಪ್ರಬಲವಾಗಿರುತ್ತದೆ. ಮನಸ್ಸಿನಲ್ಲಿರುವ ಗುಪ್ತ ರಹಸ್ಯಗಳನ್ನು ಬೇರೆಯವರ ಮುಂದೆ ಹೇಳಿಕೊಳ್ಳುವುದಿಲ್ಲ. ಈ ರಾಶಿಯವರು ಭೋಜನ ಪ್ರಿಯರು. ಈ ರೀತಿ ಊಟ ಮಾಡಿ ಕೆಲವೊಮ್ಮೆ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ. ಯಾವ ರೀತಿ ಶ್ರಮ ಪಡುತ್ತಾರೋ ಅದೇ ರೀತಿ ವಿಶ್ರಾಂತಿಯನ್ನು ಮತ್ತು ಸುಖವನ್ನು ಪಡೆಯುತ್ತಾರೆ. ನಿಮ್ಮಲ್ಲಿ ಬಹಳಷ್ಟು ಆಕರ್ಷಕ ಶಕ್ತಿ ಇದ್ದರೂ ನೀವು ಕೆಲವರಿಗೆ ಹಿಡಿಸುವುದಿಲ್ಲ. ಮಿತ್ರರನ್ನು ಹಾಗೂ ಸಂಬಂಧಿಕರನ್ನು ನೀವು ಹೆಚ್ಚು ಇಷ್ಟಪಡುತ್ತೀರಿ, ಆದರೆ ಕೆಲವೊಮ್ಮೆ ಅವರಿಂದಲೇ ಆರ್ಥಿಕ ಹಾನಿಗೆ ಒಳಗಾಗುತ್ತೀರಿ. ಸಾಮಾನ್ಯವಾಗಿ ಈ ರಾಶಿಯವರು ಹಣ ಗಳಿಸುವುದರಲ್ಲಿ ಮತ್ತು ಉಳಿಸುವುದರಲ್ಲಿ ಚಾಣಾಕ್ಷರು. ನೀವು ಮೂಲತಃ ಪ್ರೀತಿಯಲ್ಲಿ ಪ್ರಾಮಾಣಿಕರು ಹಾಗೂ ಭಾವನಾತ್ಮಕರು, ಆದರೆ ತಿರಸ್ಕಾರಕ್ಕೆ ನೀವು ಬಹಳ ಹೆದರುತ್ತೀರಿ. ಎಷ್ಟೇ ಹೋರಾಟವಿದ್ದರೂ ನೀವು ನಿಮ್ಮ ವೈವಾಹಿಕ ಜೀವನದಲ್ಲಿ ಯಶಸ್ವಿಯಾಗುವಿರಿ. ಈ ರಾಶಿಯವರು ಕೆಲವೊಮ್ಮೆ ಸಂತಾನ ಹೊಂದಲು ತುಂಬಾ ಕಷ್ಟಪಡಬೇಕಾಗುತ್ತದೆ. ಕೆಲವೊಮ್ಮೆ ನಿಮ್ಮ ಹಠದ ಸ್ವಭಾವದಿಂದಾಗಿ ನೀವಾಗಿಯೇ ಕಷ್ಟಗಳನ್ನು ಬರಮಾಡಿಕೊಳ್ಳುತ್ತೀರಿ. ನೀವು ಯಾವುದನ್ನೇ ಆದರೂ ಮಿತಿಮೀರಿ ಕೊಡುವಿರಿ ಹಾಗೂ ಮಿತಿಮೀರಿ ತೆಗೆದುಕೊಳ್ಳುವಿರಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್.